ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಪ್ರಸ್ತುತ ಇರುವ ಅಂತರ್ಜಾಲ ಅಥವಾ ಇನ್ನಿತರೆ ಮಾಧ್ಯಮಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನಾರ್ಜನೆ ಮಾಡುವ ಮೂಲಕ ಜ್ಞಾನವಂತರು ವಿದ್ಯಾವಂತರಾಗಬೇಕು ಎಂದು ಸಮಾಜ ಸೇವಕ ಮುಖಂಡ ಮುಳ್ಳೂರು ಗುರುಪ್ರಸಾದ್ ಹೇಳಿದರು. ಇವತ್ತಿನ ದಿನ ನಾವಿಲ್ಲಿ ಎಲ್ಲರೂ ಸೇರುವಂತ ಉದ್ದೇಶ ಒಂದೇ, ಏನು ಅಂತಂದ್ರೆ ನೀವೆಲ್ಲ ಮುಂದೆ ಭವಿಷ್ಯದ ಪ್ರಜೆಗಳು ಇವೆಲ್ಲ ನೆಕ್ಸ್ಟ್ ಇನ್ನೇ ನಿಮಗೆ ವೋಟಿಂಗ್ ಪವರ್ಗಳೇ ಬರುತ್ತೆ ಇನ್ನೊಂದು 2 ವರ್ಷ ಆದಮೇಲೆ. ಸೊ ಹಾಗಾಗಿ ನಿಮ್ಮಲ್ಲಿ ಜವಾಬ್ದಾರಿಗಳು, ನಮ್ಮ ಮುರಳಿಯಣ್ಣವರು ಹೇಳ್ದಂಗೆ ನಿಮ್ಮಲ್ಲಿ ಜವಾಬ್ದಾರಿಗಳು ತುಂಬ ಇದೆ ಈ ಏಜಲ್ಲಿ. ಇದು ಈ ಏಜಲ್ಲಿ ನಿಮ್ಗೆ ಏನು ಅಂದರೆ ಚಂಚಲ ಮನಸ್ಸು ಬರುವಂಥ ಏಜ್ ಇದು. ಸೊ ಹಾಗಾಗಿ ಯಾವುದೇ ಥರದ್ದು ಚಂಚಲ ಮನಸ್ಸಿಗೆ ನೀವು ಅವಕಾಶ ಕೊಡದೆ ಸ್ಕೂಲಲ್ಲಿ ಏನು ಪಾಠ ಮಾಡ್ತಾರೆ ಅವತ್ತಿನ ದಿವಸ ಅವತ್ತೇ ಅದನ್ನು ಗ್ಲಾನ್ಸ್ ಮಾಡಿ ನೀವು ಅದನ್ನೇ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ರೆ ನೀವು 100% SSLCನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೆ. ಯಾಕಂದ್ರೆ SSLC ನಿಮಗೆ ಟರ್ನಿಂಗ್ ಪಾಯಿಂಟ್. ನೀವು ನಾಳೆ ದಿವಸ ನೀವು ಎಲ್ಲೇ ಕೆಲಸಕ್ಕೆ ಸೇರಿದ್ರು, ನೀವು ಏನೇ ಮಾಡಿದ್ರು ಅಲ್ಲಿ ಹೋದಾಗ ಫಸ್ಟು ಕೇಳಿದ್ರೆ ನೀವು SSC ಮಾರ್ಕ್ಸ್ ಅದಕ್ಕೆ ಅದ್ರ ಬೇಸ್ ಅದು ಕೌಂಟ್ ಆಗುತ್ತೆ. ಹಾಗಾಗಿ SSC ನಿಮಗೆ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಈಗಿಂದನೇ ನೀವೆಲ್ಲ ಚೆನ್ನಾಗಿ ಓದ್ಕೊಂಡು ಮಾಡಿಕೊಂಡು ಇರಬೇಕು ಅನ್ನೋದು ಒಂದು ಉದ್ದೇಶ. ಇನ್ನೊಂದು ಅದೇ ಉದ್ದೇಶ ಇಟ್ಕೊಂಡೆ ಇವತ್ತಿನ ದಿವಸ ನಿಮಗೆ ಬುಕ್ಸ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿರೋದು. ಇದರಲ್ಲಿ ಬೇರೆ ಥರ ಇನ್ಯಾವುದೇ ಥರದ್ದು ಬೇರೆ ಇಲ್ಲ, ಇರುವಂಥ ಉದ್ದೇಶನೇ ಅದು. ಯಾಕೆಂದರೆ ನೀವು ಓದ್ತೀರಾ ಮಾಡ್ತೀರಾ ನಿಮ್ಮ ಮುಂದೆ ನಮ್ಮ ಕೈಯಿಂದ ಒಂದು ಸಣ್ಣ ಒಂದು ಅಳಿಲ್ ಸೇವೆ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಇನ್ನು ಮುಂದೆ ಇಲ್ಲಿ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಗುರುಗಳು ಹೇಳಿದ್ದಾರೆ, ಇನ್ನೂ ಸುಮಾರುಗಳೆಲ್ಲ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಮಾಡೋ ನಿಟ್ಟಿನಲ್ಲಿ ಇದ್ದೀನಿ. ಹಾಗೆ ನೀವೆಲ್ಲ ಚೆನ್ನಾಗಿ ಓದಬೇಕು ಆಯಿತಾ. ಮುಂದೆ ನಿಮ್ಮೆಲ್ಲ ನೋಡ್ತಾ ಇದ್ರೆ ಒಬ್ಬರು ಲಾಯರ್ ಆಗುವಂಥದ್ದು, ಒಬ್ಬ ಪೊಲೀಸ್ ಆಫೀಸರ್ ಆಗುವಂಥದ್ದು, ಮತ್ತು ಒಬ್ಬ ಸೈನಿಕ ಆಗುವಂಥದ್ದೆಲ್ಲ ನಿಮ್ಮ ಮುಖದ ಲಕ್ಷಣದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಹೆಣ್ಮಕ್ಳುಗಳು ಅಷ್ಟೇ ಚೆನ್ನಾಗಿ ಓದ್ಕೋಬೇಕು. ಯಾವ ಥರದ್ದು ಬೇರೆ ಥರ ಎಲ್ಲ ಹೇಳೋರಲ್ಲ, ಈಗ ಇವರು ಆನ್ಲೈನಲ್ಲಿ ನೀವು ಎಲ್ಲ ಇದನ್ನೆಲ್ಲ ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಇವೆಲ್ಲ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಒಳ್ಳೇದಕ್ಕೆ ಯೂಸ್ ಮಾಡಿ, ಅದರಲ್ಲಿ ಒಳ್ಳೆ ಅಂಶಗಳಿರುತ್ತೆ. ಸೊ ನಿಮ್ಮ ಸಂಬಂಧಪಟ್ಟ ಹಾಗೆ ನಿಮ್ಮ ಈಗೆಲ್ಲ ಫುಲ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡಿ. ನಾವೆಲ್ಲ ಓದೋ ಟೈಮ್ ನಾನು ಓದಿದ್ದಿಲ್ಲಿ ಅಪ್ ಟು 9th standardವರೆಗೂ ನಾನು ಇಲ್ಲೇ ಓದಿದ್ದೆ, 9th ತರಗತಿವರೆಗೂ ನಾನು ಇಲ್ಲೇ ಓದಿದ್ದು. ಬಟ್ ಅವಾಗ ನಮಗೆ ಯಾರು ಬಂದು ಹೆಲ್ಪ್ ಮಾಡೋರು ಯಾರು ಇರಲಿಲ್ಲ, ನಮಗೆಲ್ಲ ಮಾಡ್ತಿದ್ದು ಗುರುಗಳೇ. ಗುರುಗಳೆಲ್ಲ ಏನು ಅಂದರೆ ಅವ್ರು ಬರೋ ಸ್ಯಾಲ್ರಿನಲ್ಲಿ ನಮಗೆಲ್ಲ ಏನಾದ್ರು ತೊಂದರೆ ಆದರೆ ಫೀಸ್ ಕಟ್ಟೋದಾಗಲಿ ಇಲ್ಲ ಒಂದು ಪೆನ್ ತೊಗೊಳೋದಾಗಲಿ ಇಲ್ಲ ಬುಕ್ಸ್ ತೊಗೊಳೋದಾಗಲಿ ಅದೆಲ್ಲ ನಾವು ಮಾಡ್ತಿದ್ದು ನಮ್ಮ ಗುರುಗಳೇ ಮಾಡ್ತಿದ್ದು, ಬೇರೆ ಯಾರು ಬಂದು ಯಾರು ಹೆಲ್ಪ್ ಮಾಡ್ತಿರಲಿಲ್ಲ. ಬಟ್ ಇವತ್ತು ನಿಮಗೆ ಎಲ್ಲ ನಾವುಗಳೆಲ್ಲ ಬಂದು ಹೆಲ್ಪ್ ಮಾಡುವಂಥದ್ದು ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಪುಣ್ಯ ಅದು. ನಿಜವಾಗ್ಲೂ ನಿಮಗೆ ಎಷ್ಟೆಲ್ಲ ಎನ್ಕರೇಜ್ ಮಾಡ್ತಾ ಇದೀವಿ ನಾವು. ಹಾಗಂದಮೇಲೆ ನೀವು ಅದನ್ನು ತಕ್ಕ ಹೋಗ್ಬೇಕು, ಯಾಕಂದ್ರೆ ನಿಮಗೆ ಐಕ್ಯೂ ಪವರ್ ಇನ್ನೂ ಚೆನ್ನಾಗಿರುತ್ತೆ. ನಾವು ಅವಾಗೆಲ್ಲ ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ವಿ ಮಾಡ್ತಾ ಇದ್ವಿ, ಬಟ್ ಅವತ್ತಿನ ದಿವಸ ನಾವು ಏನು ಕಲ್ತಿದ್ವಿ ಈ ಊರಲ್ಲಿ ಏನು ಕಲ್ತಿದ್ವಿ ಇವತ್ತಿಗೂ ಅಷ್ಟೇ ವಿತೌಟ್ ಕ್ಯಾಲ್ಕುಲೇಟರ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದ್ರ ಮುಖಾಂತರ ನೀವು ಕಲಿಬೋದು, ಯಾಕಂದರೆ ಈಗ ನಾವು ಓದ್ತಾ ಇದ್ರೆ ನಮ್ಮ ಐಕ್ಯೂನೇ ಬೇರೆ, ನಿಮ್ಮ ಐಕ್ಯೂ ಕೆಪಾಸಿಟಿನೇ ಬೇರೆ, ನಿಮ್ಮದು ಗ್ಲಾನ್ಸ್ ಇದು ತುಂಬ ಫಾಸ್ಟ್ ಆಗಿದೆ. ನೀವು ಪ್ರತಿ ದಿವಸ ಶಾಲೆಗೆ ಬರಬೇಕು. ಏನಕ್ಕೆ ಅಂದರೆ ಪ್ರತಿ ದಿವಸ ನೀವು ಶಾಲೆಗೆ ಬಂದರೆ ಶಾಲೆಯಲ್ಲಿ ಗುರುಗಳು ಏನು ಪಾಠ ಮಾಡ್ತಾರೆ ಅದನ್ನು ಓದ್ಕೊಂಡು ಅವತ್ತಿನ ದಿವಸನೇ ನೀವು ಅದನ್ನು 1-2 ಸಲ ಗ್ಲಾನ್ಸ್ ಮಾಡಿದ್ರೆ ನೀವು ಎಕ್ಸಾಮ್ ಟೈಮಲ್ಲಿ ಯುದ್ಧಕಾಲದ ಶಸ್ತ್ರಾಭ್ಯಾಸ ಮಾಡ್ತಾರಲ್ಲ ಅದನ್ನು ಸಿಟಿಗಿರಲ್ಲ. ಇದೊಂದು ನಿಮ್ಗೊಂದು ಕಿವಿ ಮಾತು. ಬಟ್ ಈ ಥರ ಎಲ್ಲ ನೀವು ಚೆನ್ನಾಗಿ ಓದಬೇಕು. ಮುಂದೆ ನೀವೆಲ್ಲ ಭವಿಷ್ಯದವರು, ನೀವೆಲ್ಲ ನಾಳೆ ದಿವಸ ನೀವು ಪೊಲೀಸ್ ಆಗ್ಬೋದು, ಒಳ್ಳೆ ಸೈನಿಕರಾಗ್ಬೋದು, ನೀವೆಲ್ಲ ನಿಜವಾಗ್ಲೂ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಒಂದು ಎನ್ಕರೇಜ್ ಕೊಡೋದಕ್ಕೋಸ್ಕರ ನಾವು ಇದು ಮಾಡ್ತಾ ಒಂದು ಸಣ್ಣ ಸೇವೆ ಅಷ್ಟೇ, ಅಳಿನ ಸೇವೆ. ಬಟ್ ನಿಮ್ಗೆ ಇನ್ನೂ ತುಂಬ ಜವಾಬ್ದಾರಿ ಇದೆ, ಯಾಕಂದರೆ ಈಗೆಲ್ಲ ನೀವು ಪ್ರೌಢಾವಸ್ಥೆಗೆ ಬಂದಿರ್ತೀರ. ಇದು ಟರ್ನಿಂಗ್ ಟೈಮು, ಈ ಟೈಮಲ್ಲಿ ನಿಮಗೆ ಚಂಚಲ ಮನಸ್ಸು ಚಂಚಲ ಆಗಬಾರ್ದು, ಓದ್ರ ಬಗ್ಗೆ ಗಮನ ಕೊಡಬೇಕು. ಇದೆಲ್ಲ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿ, ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಅವರು ಸರಗೂರು ತಾಲೂಕಿನ ಮುಳ್ಳೂರು ಹಾಗೂ ಕಟ್ಟೆ ಹುಣಸೂರು ಗ್ರಾಮಗಳಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳು ತಮಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಸಮಾಜಕ್ಕೆ ಋಣಿಯಾಗಿರಬೇಕು ಎಂದು ಹೇಳಿದರು. ವಿದ್ಯಾಭ್ಯಾಸಕ್ಕೆ ತೊಡಕಾಗಬಾರದು ಎಂಬ ದೃಷ್ಟಿಕೋನದಿಂದ ಪುಸ್ತಕಗಳನ್ನು ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುಕೂಲಗಳನ್ನು ಕಲ್ಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಅಪೇಕ್ಷೆ ಇದೆ ಎಂದು ಗುರುಪ್ರಸಾದ್ ಹೇಳಿದರು. ಪ್ರಸ್ತುತ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿರುವ ಮೊಬೈಲ್ಗಳನ್ನು ಅನಗತ್ಯ ವಿಚಾರಗಳಿಗೆ ಬಳಕೆ ಮಾಡುವುದು ಜಾಸ್ತಿಯಾಗಿದೆ, ಅದನ್ನು ಜ್ಞಾನಾರ್ಜನೆಗೆ ಬಳಸಿಕೊಂಡರೆ ಉತ್ತಮ ಎಂದು ಸಲಹೆ ನೀಡಿದರು.